ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಎಸ್ ಎಸ್ ಎಲ್ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಇವತ್ತು ರಿನ್ಯೂವೆಲ್ ಮತ್ತು ಇಯರ್ ರಿಜಿಸ್ಟ್ರೇಷನ್ ಅಮೌಂಟ್ ಇನ್ನೂ ಬಂದಿಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಆಯ್ತಾ? ಲೈಕು ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಅಂತೂ ಇದೆ ರಿನ್ಯೂವಲ್ ಹೇಗೆ ಮಾಡ್ಕೊಳೋದು ಅಂತ. ನೀವು ರಿನ್ಯೂವಲ್ ಹೇಗೆ ಮಾಡ್ಕೋಬೇಕು, ಸಿಂಪಲ್ ಟೂ ಸ್ಟೆಪ್ಸು. ಆರಾಮಾಗಿ ನೀವು ಮೊಬೈಲಲ್ಲಿ ಅಥವಾ ನಿಮ್ಮ ಟ್ಯಾಬ್ ಆಗಲಿ ಅಥವಾ ನಿಮ್ಮ ಕಂಪ್ಯೂಟರ್ ಆಗಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಆಗಲಿ ಈಸಿಯಾಗಿ ಮಾಡ್ಕೋಬೋದು. ನೋ ಡಾಕ್ಯುಮೆಂಟ್ ಅಪ್ಲೋಡ್ ಏನು ಬೇಕಾಗಿಲ್ಲ, ಜಸ್ಟ್ ಎಂಟ್ರಿ ಡಾಟಾ ಎಂಟ್ರಿ ಥರ ಸಿಂಪಲಾಗಿ ಮಾಡ್ಕೋಬೋದು. ಫಾರ್ ಮೋರ್ ಇನ್ಫಾರ್ಮೇಷನ್ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ನಂತರ ಬಂದ್ಬಿಟ್ಟು ಇ ಎಡಿಷನ್ ಬಗ್ಗೆ ಕೇಳ್ತಿದ್ದಾರೆ. ಸಾಕಷ್ಟು ಜನಕ್ಕೆ ಡೌಟ್ ಅಂತೂ ಇದೆ. ನಾವು ಕಳೆದ ಬಾರಿ ಕೂಡ ಇ ಎಡಿಷನ್ ಇತ್ತು, ಅದು ಭಾರಿ ಲಾಂಗ್ ಪ್ರೊಸೆಸ್ ಇತ್ತು, 5 to 6 ಸ್ಟೆಪ್ ಇತ್ತು, ಬೇಜಾನ ಟೈಮ್ ಹಿಡಿಯೋದು. ಆದರೆ ಈ ಬಾರಿ ಏನು ಮಾಡಿದ್ದಾರೆ ಅಂದರೆ ಇ ಎಡಿಷನ್ ಅಗತ್ಯತೆ ಇಲ್ಲ. ಯಾರು ವಿದ್ಯಾರ್ಥಿಗಳಿಗೆ ಇ ಎಡಿಷನ್ ಅಗತ್ಯತೆ ಇಲ್ಲ ಅಂದರೆ ರಿನ್ಯೂವಲ್ ವಿದ್ಯಾರ್ಥಿಗಳಿಗೆ, ಯಾವುದೇ ವಿದ್ಯಾರ್ಥಿಗಳಿಗೆ ಇ ಎಡಿಷನ್ ಇಲ್ಲ. ಮೋಸ್ಟ್ಲಿ ಫ್ರೆಷರ್ಸ್ ವಿದ್ಯಾರ್ಥಿಗಳು ಕೂಡ ಈ ಎಡಿಷನ್ ಇಲ್ಲ ಅಂದ್ಕೊಳ್ತೀನಿ, ಯಾಕಂದರೆ ಇನ್ನೂ ಕೂಡ ಅನೌನ್ಸ್ಮೆಂಟ್ ಕೂಡ ಯಾವುದು ಮಾಡಿಲ್ಲ. ಫ್ರೆಷರ್ಸ್ ವಿದ್ಯಾರ್ಥಿಗಳು ಕೂಡ ಈ ಬಾರಿ ಇ ಎಡಿಷನ್ ಡೌಟ್ ಅನಿಸುತ್ತೆ. ನನಗೆ ರಿನ್ಯೂವಲ್ ವಿದ್ಯಾರ್ಥಿಗಳಿಗೆ ಈ ಎಡಿಷನ್ ಕಂಪಲ್ಸರಿ ಇಲ್ಲ, ನಾನು ಕೂಡ ಚೆಕ್ ಮಾಡಿದ್ದೀನಿ. ಬಟ್ ಫ್ರೆಷರ್ಸ್ ವಿದ್ಯಾರ್ಥಿಗಳು ಕೂಡ ಗೊತ್ತಿಲ್ಲ, ಐ ತಿಂಕ್ ಅವ್ರಿಗೆ ಕೂಡ ಈ ಎಡಿಷನ್ ಇಲ್ಲ ಅನ್ಕೋತೀನಿ. ಯಾರು ಕರ್ನಾಟಕ ಬಿಟ್ಟು ಔಟ್ ಸೈಡ್ ಕರ್ನಾಟಕ ಯಾರ್ಯಾರು ಇದ್ದೀರಾ, ಅವರು ಕರ್ನಾಟಕದಲ್ಲಿ ಸ್ಟಡಿ ಮಾಡ್ತಿದ್ದಾರಾ, ಔಟ್ ಸೈಡ್ ಕರ್ನಾಟಕದಿಂದ ನೀವು ಬಂದು ಕರ್ನಾಟಕದಲ್ಲಿ ಸ್ಟಡಿ ಮಾಡ್ತಿದ್ದೀರಾ, ಅವ್ರಿಗೆ ಮಾತ್ರ ಈ ಎಡಿಷನ್ ಬೇಕಾಗುತ್ತೆ, ಕಂಪಲ್ಸರಿ ನೀವು ಈ ಡಿಸಿಷನ್ನ ಮಾಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳು. ನಂತರ ಒಂದು ವಿದ್ಯಾರ್ಥಿಗಳಿಗೆ ಮೇನ್ ಬಂದುಬಿಟ್ಟು ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕಳೆದ ವರ್ಷದ ಸ್ಕಾಲರ್ಶಿಪ್ ಕೂಡ ಬಂದಿಲ್ಲ. ಕಳೆದ ವರ್ಷದ ಸ್ಕಾಲರ್ಶಿಪ್ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಜಸ್ಟ್ ಏನಿಲ್ಲ, ಸರ್ಕಾರ ಕೂಡ ಸ್ಯಾಂಕ್ಷನ್ ಮಾಡುತ್ತಂತ ಹೇಳಿದ್ದಾರೆ. ಬಟ್ ಇನ್ನೂ ಕೂಡ ಯಾವುದೇ ಅಪ್ಡೇಟ್ ಕೂಡ ಬಂದಿಲ್ಲ. ಜಸ್ಟ್ ನೀವು ಏನು ಮಾಡಬೇಕಂದ್ರೆ ಜಸ್ಟ್ ವೆಯ್ಟ್ ಮಾಡಬೇಕಾಗುತ್ತೆ, ಯಾಕಂದರೆ ಸರ್ಕಾರದವರು ಕೂಡ ಇನ್ನೂ ಕೂಡ ಸ್ಯಾಂಕ್ಷನ್ ಮಾಡ್ತಾರೆ. ಜಸ್ಟು ಸಿಕ್ಕಿರೋ ಮಾಹಿತಿ ಪ್ರಕಾರ ಅಂದರೆ ನವಂಬರ್ 15 ಒಳಗೆ ನಮಗೆ ಸ್ಯಾಂಕ್ಷನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಾಗಿರ್ಬೋದು, ಎಸ್ ಸಿ ಎಸ್ಟಿ ಆಗಿರ್ಬೋದು, ಒ ಬಿ ಸಿ ವಿದ್ಯಾರ್ಥಿಗಳಾಗಿರ್ಬೋದು, ಯಾವ ವಿದ್ಯಾರ್ಥಿಗಳು ಬಾಕಿ ಇದೆ ಅವ್ರ ವಿದ್ಯಾರ್ಥಿಗಳು ಕೂಡ ವೇಟ್ ಮಾಡಬೇಕಾಗುತ್ತೆ. ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಇನ್ನೂ ಬೋನಫೈಡ್ ಡೀಟೇಲ್ಸು ಮತ್ತು ಅಪ್ಲಿಕೇಶನ್ ತಾಲೂಕು ಆಫೀಸರ್ ನೋ ಅಂತ ಆಗಿರುತ್ತೆ, ಅವರು ಜಸ್ಟ್ ವೇಟ್ ಮಾಡಬೇಕಾಗುತ್ತೆ, ಬೇಗ ಸಾಲ್ವ್ ಆಗುತ್ತೆ.